सागर, मेरा पापड़ सागर प्लीज। सागर कुल्लुवल्लि इर्ता इद्रु, अवरु नम्म देशद प्रख्यात डॉक्टर लोब्रागिद्रु। अवरिगे बेळबेळिके ओंदु कॉल बरुत्ते। सर्जरी यावाग? सरि, नानु इवत्ते रात्रि होरडतीनि, आय्ता? अवनिगे मनालिगे होगबेकित्तु, अल्लोंदु हास्पिटल अल्लि ओंदु सर्जरी आगबेकित्तु, अदक्के अवर सलहे बेकित्तु। सर्जरि मुंदिन दिन इत्तु, अदक्के अवनु एणिसिद ನಾನು ಇವತ್ತು ರಾತ್ರಿ ಹೊರಟ್ರೆ 2 ಗಂಟೆಲಲ್ಲಿ ರೀಚ್ ಆಗ್ತೀನಿ ಅಂತ. ರಾತ್ರಿ ಸರಿಯಾಗಿ 8 ಗಂಟೆಗೆ ಅವನು ಅವನ ಮನೆಯಿಂದ ಕಾರ್ ಇಟ್ಕೊಂಡು ಹೊರಡ್ತಾನೆ. ಆದರೆ ಅವನು ಸ್ನೋಫಾಲ್ನ ಬಗ್ಗೆ ಆಲೋಚನೆನೇ ಮಾಡಿರಲ್ಲ. ಸ್ನೋಫಾಲ್, ಮಂಜು ಬೀಳೋದು, ಮನಾಲಿಯಲ್ಲಿ ನವಂಬರ್ನ ತಿಂಗಳಲ್ಲಿ ಈ ಮಂಜು ಬೀಳೋದು ತುಂಬ ಡೇಂಜರಸ್ ಆಗಿರ್ತಿತ್ತು. ಮತ್ತು ರೋಡಲ್ಲಿ ಕಾರ್ಗಳು ಜ್ಯಾಮ್ ಆಗಿ ಅಲ್ಲೇ ನಿಂತಿರ್ತಿದ್ವು. ಮತ್ತು ಅದೇ ಆಗಿತ್ತು, ರೋಡೆಲ್ಲ ಫುಲ್ ಬ್ಲಾಕ್ ಆಗಿತ್ತು. ಮನಾಲಿಗೆ 7-8 ಕಿಲೋಮೀಟರ್ ಇರುವಾಗಲೇ ಫುಲ್ ಸ್ನೋಫಾಲ್ ಆಗಿ ಎಲ್ಲ ಕಾರ್ಗಳು ಸುಮ್ಮನೆ ನಿಂತಿದ್ವು. ಹಾಗೆ ಅವನು ಒಂದು ಕೆಲಸ ಮಾಡೋಣ ಅಂತ ಅಂದ್ಕೊಂಡ. ಇಲ್ಲೇ ಎಲ್ಲಾದರೂ ಮನೆ ಏನಾದರೂ ಸಿಕ್ಕಿದ್ರೆ ಅಲ್ಲೇ ನಿಂತು ಮುಂದಿನ ದಿನ ಹೋದ್ರಾಯ್ತು ಅಂದ್ಕೊಂಡ. ಅವನು ಕಾರ್ನ ರೋಡ್ ಸೈಡ್ಗೆ ಹಾಕಿ ನಡ್ಕೊಂಡು ಸ್ವಲ್ಪ ದೂರ ಹೋಗ್ತಾನೆ. ಆಗ ಅವನಿಗೊಂದು ಮನೆ ಕಾಣಿಸುತ್ತೆ. ಒಳಗೋಗಿ ನೋಡಿದ್ರೆ ಕೆಲವು ಜನರು ಮಾತಾಡ್ತಾ ಇರೋ ಶಬ್ದ ಕೇಳುತ್ತೆ ಅವನಿಗೆ. ಅಲ್ಲಿ ಅವನಿಗೆ ಇನ್ನೂ 3 ಜನ ಆಲ್ರೆಡಿ ಇರೋದು ಕಾಣುತ್ತೆ. ಅರೆ, ನಮ್ ತರನೇ ಇನ್ನೊಬ್ಬರು ಬಂದಿಲ್ ಸಿಕ್ಕಾಕೊಂಡಿದ್ದಾರೆ ನೋಡಿ. ನೀವೇನ್ ಸರ್ ಇಲ್ಲಿ ಬಂದಿದ್ದೀರಾ? ಇವಳ ಹೆಸರು ಪ್ರಿಯಾ. ಇವಳು ಕೂಡ ಸ್ನೋಫಾಲ್ ಅಲ್ಲಿ ಸಿಕ್ಬಿದ್ದಿದ್ಲು. ಮತ್ತೆ ಉಳಿದಿಬ್ರು ರವಿ ಮತ್ತೆ ಮೇಘ. ಅವರ 10ನೇ ವರ್ಷದ ಆನಿವರ್ಸರಿನ ಮನಾಲಿಯಲ್ಲಿ ಸೆಲೆಬ್ರೇಟ್ ಮಾಡಕ್ ಹೊರಟಿದ್ರು. ಬನ್ನಿ ಬನ್ನಿ ಸರ್, ಇಲ್ಲೇಂಗ್ ಬಂದು ಸಿಕ್ಕಾಕೊಂಡ್ರಿ ನೀವು? ನಂಗೆ ಮನಾಲಿಲ್ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಸ್ವಲ್ಪ ಸಿಕ್ಕಾಕೊಂಡಿದ್ದೀನಿ ಇಲ್ಲಿ. ಇರ್ಲಿ, ನೀವಂತೂ ಕೆಲ್ಸಕ್ಕಂತ ಹೋಗಿ ಸಿಕ್ಬಿದ್ದಿದ್ದೀರಿ, ನಾನು ಸುಮ್ಮನೆ ಸಿಕ್ಬಿದ್ದಿದ್ದೀನಿ ಇಲ್ಲಿ. ಬಾಯಿ ಮುಚ್ಚತೀರಾ, ಯಾವಾಗ್ಲೂ ಕೆಲ್ಸ ಕೆಲ್ಸ. ಇದೇ ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಮನಾಲಿ ಕರ್ಕೊಂಡ್ ಬಂದಿದ್ದೀರಾ, ಮುಖ ಬೇರೆ ಯಾಕೆ ಹಂಗಿಟ್ಕೊಂಡಿದ್ದೀರಾ? ನಾನಿರೋ ಜಾಗದಲ್ಲಿ ಯಾರ ಮುಖ ಹಂಗಿಟ್ಕೋಬಾರ್ದು, ಸಂತೋಷವಾಗಿರಿ. ಈ ರಾತ್ರಿ ಮಾತ್ರನೇ ಅಲ್ವಾ? ಅಲ್ಲ, ಈ ಮನೆ ಯಾರ್ದು? ತುಂಬಾ ಹಳೆಯದಾಗಿರೋ ರೀತಿ ಕಾಣ್ತಾ ಇದೆ. ಪ್ರಿಯಾ ಹತ್ರದಲ್ಲೇ ಇದ್ದ ಡಬ್ಬೆಗಳ ಹತ್ರ ಹೋಗ್ತಾಳೆ. ಅದರಲ್ಲೆಲ್ಲ ಕಾಗದಗಳು ತುಂಬಾ ತುಂಬಿಕೊಂಡಿದ್ವು. ಅದರಿಂದ ಒಂದೆರಡು ಕಾಗದ ತೆಗೆದು ಅವಳು ಇವ್ರ ಹತ್ರ ಬರ್ತಾಳೆ. ಹೀಗ್ ಹೇಳಿ ಅವಳು ಕಿಟಕಿ ಹತ್ರ ಹೋಗ್ತಾಳೆ. ಒಡ್ದಿರೋ ಕಿಟಕಿಯಿಂದ ಅವಳಗೊಂದ್ ಕಾರ್ ಕಾಣಿಸುತ್ತೆ. ಮತ್ತೆ ಅವಳು ಹೇಳ್ತಾಳೆ, ಈ ಕಾರ್ ನೋಡಿ ಎಷ್ಟು ಹಳೆ ಕಾರ್ ಅಲ್ವಾ? ಒಂದ್ ವೇಳೆ ಬೆಳಗ್ಗೆ ನಮ್ಗೆ ಯಾವ ಟ್ರಾವೆಲ್ಸ್ ಸಿಕ್ಕಿಲ್ಲ ಅಂದ್ರೆ ಇದ್ರಲ್ಲಿ ಅತ್ತಿ ಹೋಗ್ಬಿಡ. ನೀವೆಷ್ಟ್ ಮಾತಾಡ್ತೀರಾ, ಸ್ವಲ್ಪ ಸುಮ್ನೆ ಕುತ್ಕೊಳ್ಳಲ್ವಾ? ನೀನಂತೂ ಮಾತಾಡಲ್ಲ, ಬೇರೆಯವ್ರು ಮಾತಾಡಿದ್ರೆ ನಿನ್ಗೇನಾಯ್ತು? ಯಾಕೆ ಮುಖ ಹಂಗಿಟ್ಕೊಂಡಿದ್ಯಾ? ಈಗ ಸ್ವಲ್ಪ ರೆಸ್ಟ್ ತಕೊಳ್ಳೋಣ. ಹಾ, ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ, ನಾನು ಬೇರೆ ರೂಮ್ಗೆ ಹೋಗಿ ನೋಡ್ತೀನಿ. ಸಾಗರ್ ಬೇರೆ ರೂಮ್ಗೆ ಹೋಗಿ ನೆಟ್ವರ್ಕ್ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರವಿ ಮತ್ತು ಮೇಘ ಕೂಡ ಬೇರೆ ರೂಮ್ಗೆ ರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಸಡನ್ ಆಗಿ ಇಡೀ ಮನೆಯ ಕರೆಂಟ್ ಆಫ್ ಆಗುತ್ತೆ. ಮತ್ತೆ ಯಾರೋ ಜೋರಾಗಿ ಕಿರ್ಚಿರು ಸದ್ದು ಮತ್ತೆ ಹಾಲಲ್ಲಿ ಬಿದ್ದಾಗ ಆಗೋ ಸದ್ದು ಕೇಳಿಸುತ್ತೆ. ರವಿ, ಮೇಘ ಮತ್ತೆ ಸಾಗರ್ ಎಲ್ಲರೂ ಹಾಲ್ಗೆ ಹೋಗ್ತಾರೆ. ಅಲ್ಲಿನ ಸ್ಥಿತಿ ನೋಡಿ ಎಲ್ಲ ಜೀವ ಬಾಯಿಗೆ ಬರುತ್ತೆ. ಯಾಕಂದ್ರೆ ಟೇಬಲ್ ಮೇಲೆ ಪ್ರಿಯಾಳ ಡೆಡ್ ಬಾಡಿ ಬಿದ್ದಿರುತ್ತೆ, ಅದ್ರ ಮೇಲೆ ತುಂಬ ಗಾಯಗಳಾಗಿರುತ್ತೆ. ಮೇಘ ಹೆದರ್ಕೊಂಡು ಜೋರಾಗಿ ಬೊಬ್ಬೆ ಹೊಡಿತಾಳೆ. ಯಾವುದೋ ಯಾವುದೋ ಕಾಡು ಪ್ರಾಣಿ ಇರಬೇಕು, ಅದು ನಮ್ ಜೊತೆ ಈ ಮನೇಲಿದೆ, ನಾವ್ ಈ ಮನೆಯಿಂದ ಬೇಗ ಹೋಗ್ಬೇಕು. ಇಲ್ಲ, ಆಚೆ ತುಂಬಾ ಚಳಿ. ಹಾ, ಇಲ್ಲಿಂದ ಹೊರಗಡೆ ಹೋದ್ರೆ ನಮ್ಮ ಸಾವು ಕಟ್ಟಿಟ್ಟ ಬುತ್ತಿ. ಮತ್ತೆ ಮನೇಲೆ ನಾವು ಯಾವ್ದಾದ್ರೂ ಸುರಕ್ಷಿತವಾದ ಸ್ಥಳನ ಹುಡುಕ್ಬೇಕೀಗ. ಎಲ್ಲಾರ್ಗೂ ಏನಾಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ. ಅಷ್ಟರೊಳಗೆ ಮೇಘಾಗೆ ಶಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಟೇಬಲ್ ಮೇಲಿದ್ದ ಪ್ರಿಯಾಳ ದೇಹ ಮಾಯ ಆಗಿರುತ್ತೆ. ಅದೆಲ್ಲೋಯ್ತು, ಏನಪ್ಪಾ ಇದು, ಇದೇನಾದ್ರೂ ದೆವ್ವದ ಆಟನಾ? ನಿಂಗೇನು ಹುಚ್ಚ? ನೀವು ಇಲ್ಲೇ ಇರಿ, ನಾನು ಯಾವ್ದಾದ್ರೂ ಸೇಫ್ ಆದ ಜಾಗ ಹುಡ್ಕೊಂಡು ಬರ್ತೀನಿ. ರವಿ ಅಲ್ಲಿಂದ ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ.
ಮತ್ತೆ ಮೇಘ ಮತ್ತೆ ಸಾಗರ್ ಇಬ್ರು ತುಂಬಾ ಶಾಕ್ ಅಲ್ಲಿ ಇರ್ತಾರೆ ನನಗೆ ನಿಜವಾಗ್ಲೂ ಅನಿಸ್ತಿದೆ ಇದು ಯಾವುದೋ ದೆವ್ವದ ಆಟ ಅಂತ ಇಲ್ಲ ಇದರ ಹಿಂದೆ ಏನೋ ಲಾಜಿಕಲ್ ರೀಸನ್ ಇದೆ ಆ ಲಾಜಿಕಲ್ ರೀಸನ್ ಆ ಅದೇ ಅಲ್ವಾ ಫ್ರಿಜ್ ಅಲ್ಲಿ ನೀರು ಹಾಲು ಎಲ್ಲ ಇದೆ ಮತ್ತೆ ಆ ಲೈಟ್ ಬೇರೆ ಆನ್ ಅಲ್ಲಿ ಇದೆ ಆದ್ರೆ ನೋಡಿದ್ರೆ 40 ವರ್ಷದಿಂದ ಯಾರು ಇಲ್ಲ ಏನಪ್ಪ ಇದು ಇಬ್ರು ಇದರ ಹಿಂದೆ ಏನೋ ಒಂದು ಕಾರಣ ಇರಬೇಕು ಅಂತ ಆಲೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಸಮಯಕ್ಕೆ ರವಿಯ ಚೀರಾಟ ಅವರಿಗೆ ಕೇಳಿಸುತ್ತೆ ಮತ್ತೆ ಅವರಿಬ್ರು ಅವನತ್ರ ಹೋಗ್ತಾರೆ ರವಿ ಮನೆಯ ಕಾರಿಡಾರ್ ಅಲ್ಲಿ ಗೋಡೆಗೆ ಒರಕೊಂಡು ಸುಮ್ಮನೆ ಕೂತಿದ್ದ ಅವನು ಹೆದರುಕೊಂಡು ತುಂಬಾ ಅಚ್ಚರಿಯಿಂದ ಅಲ್ಲೇ ಕೂತ್ಕೊಂಡಿದ್ದ ಅವನ ಕಾಲಿಂದ ತುಂಬಾ ರಕ್ತ ಬರ್ತಾ ಇತ್ತು ಅವನು ಏನು ಹೇಳೋ ಸ್ಥಿತಿಯಲ್ಲೂ ಇರಲಿಲ್ಲ ಏನಾಯ್ತು ನಿಮಗೆ ಏನಾಯ್ತು ನನಗೆ ಯಾರೋ ಹಿಂದಿಂದ ಕರ್ದಂಗಾಯ್ತು ಅದಕ್ಕೆ ನಾನು ಯಾರಂತ ಹಿಂದೆ ತಿರುಗಿ ನೋಡುವಾಗ ಕಾಲಿಗೆ ಯಾರೋ ಜೋರ ಕಚ್ಚಿದಾಗಾಯ್ತು ಅದು ಯಾವುದೇ ಪ್ರಾಣಿ ಕೂಡ ಆಗಿರಲಿಲ್ಲ ಅದ್ರ ಜೊತೆ ಯಾವ ಮನುಷ್ಯನ ರೀತಿನೂ ಕಾಣ್ತಾ ಇರಲಿಲ್ಲ ನಾನು ಸರಿಯಾಗಿ ನೋಡಬೇಕು ಅನ್ನೋ ಅಷ್ಟರಲ್ಲೇ ಅದು ಮಾಯ ಆಗೋಯ್ತು ಕಣೆ ಆ ರೂಮಲ್ಲಿ ನೆಟ್ವರ್ಕ್ ಬರ್ತಾ ಇದೆ ಕಣಯ್ಯ ನಾವು ಪೊಲೀಸರಿಗೆ ಕಾಲ್ ಮಾಡೋದು ಒಳ್ಳೇದು ಹಾ ಮೇಘ ನೀನು ಇವನ ಜೊತೆ ಹೋಗು ಮತ್ತೆ ನನ್ನ ಫೋನಿಂದ ಶಿಕಾವತ್ ಸರ್ಗೆ ಕಾಲ್ ಮಾಡು ನಮ್ಮ ಪರಿಸ್ಥಿತಿ ಹೇಳು ಅವ್ರು ಹೆಲ್ಪ್ ಮಾಡ್ತಾರೆ ಅವರಿಬ್ರು ಮತ್ತೊಂದು ರೂಮಿಗೆ ಹೋಗ್ತಾರೆ ಇಷ್ಟೊಳಗಡೆ ರವಿ ಮುಖದ ಮೇಲೆ ಅದರಷ್ಟಕ್ಕೆ ಬಟ್ಟೆ ಬರುತ್ತೆ ಮತ್ತೆ ಅವನ ಮೇಲೆ ಅದೇ ಹಾಲ್ನ ಟೇಬಲ್ ಬಿದ್ದು ಅವನ ಕುತ್ತಿಗೆ ಮುರಿಯುತ್ತೆ ಮತ್ತೆ ಅವನು ಅಲ್ಲೇ ಸಾಯ್ತಾನೆ ಮೇಘ ಮತ್ತೆ ಸಾಗರ್ ಶಿಕಾವತ್ಗೆ ಮತ್ತೊಂದು ರೂಮಿಂದ ಕಾಲ್ ಮಾಡ್ತಾ ಇರ್ತಾರೆ ಆದ್ರೆ ಯಾರು ಕಾಲ್ ಎತ್ತೋದಿಲ್ಲ ಸಾಗರ್ ಪೊಲೀಸ್ಗೆ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಮೇಘ ಸಾಗರ್ಗೆ ಸುಮ್ಮನಿರೋಕೆ ಸನ್ನೆ ಮಾಡ್ತಾಳೆ ಮತ್ತೆ ಗೋಡೆಗೆ ಕಿವಿ ಕೊಡಕ್ಕೆ ಹೇಳ್ತಾಳೆ ಆಗ ಅವರಿಗೆ ಹಳೆ ಸಾಂಗ್ಗಳು ಕೇಳಕ್ ಸ್ಟಾರ್ಟ್ ಆಗುತ್ತೆ ಆ ಎರಡು ಕೈ ಯಾರು ಇದೆಲ್ಲ ಯಾಕಾಗ್ತಾ ಇದೆ ಅಂತ ಸಾಗರ್ಗೆ ದೊಡ್ಡ ಪ್ರಶ್ನೆ ಮೂಡ್ತು ಆಗ್ಲೇ ಅವನ ಮೇಲೆ ಮೇಘನ ಬಾಡಿ ಬೀಳುತ್ತೆ ಪ್ರಿಯಾ ದೇಹದ ಮೇಲಿದ್ದ ರೀತಿನೇ ಮೇಘನ್ ದೇಹದ ಮೇಲೂ ಗಾಯ ಇರುತ್ತೆ ಸಡನ್ ಆಗಿ ಒಂದು ಗ್ಯಾಸ್ ಸಿಲಿಂಡರ್ ಹಾರ್ತಾ ಸಾಗರ್ ಮೇಲೆ ಬರುತ್ತೆ ಆಗ ಸಾಗರ್ ಕೆಳಗಡೆ ಬಿದ್ದೋಗ್ತಾನೆ ಮತ್ತೆ ಆ ಗ್ಯಾಸ್ ಸಿಲಿಂಡರ್ ಅವನ ಕಾಲ್ ಮೇಲೆ ಬಿದ್ದು ಅವನಿಗೆ ಜೋರಾದ ಪೆಟ್ಟು ಬೀಳುತ್ತೆ ಅಚಾನಕ್ಕಾಗಿ ಅವನ ಕಾಲುಬುಡಕ್ಕೆ ಒಂದು ಇಸ್ಪೀಟ್ನ ಕಟ್ಟು ಬಂದು ಬೀಳುತ್ತೆ ಏನಾಗ್ತಾ ಇದೆ ಅನ್ನೋದು ಅರ್ಥ ಆಗೋದಕ್ಕಿಂತ ಮುಂಚೆನೆ ಅವನಿಗೊಂದು ಧ್ವನಿ ಕೇಳುತ್ತೆ ಜೊತೆ ಸೇರಿ ಆಡು ಸಾಗರ್ ತುಂಬಾ ಹೆದರ್ಕೊಳ್ತಾನೆ ಮತ್ತೆ ಹಾಗೋ ಹೀಗೋ ಮಾಡಿ ಕುಂಟ್ಕೊಂಡು ಮುಂಬಾಗಿಲಿಗೆ ಬಂದು ಅಲ್ಲಿಂದ ಹೊರಗಡೆ ಬರ್ತಾನೆ ಆ ಹಳೆ ಗಾಡಿಯನ್ನು ನೋಡಿ ಅವನು ಅದರೊಳಗಡೆ ಹೋಗಿ ಕೂತ್ಕೊಳ್ತಾನೆ ಆದ್ರೆ ಆ ಕಾರನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಲ್ಲಿ ಏನೂ ಇರಲಿಲ್ಲ ಆದ್ರೆ ನ್ಯೂಸ್ ಪೇಪರ್ನ ತುಂಬಾ ಕಟಿಂಗ್ಗಳು ಅಲ್ಲೇ ಬಿದ್ದಿದ್ವು ಅವನು ಅದನ್ನು ತಕ್ಕೊಂಡು ಓದಕ್ಕೆ ಶುರು ಮಾಡ್ತಾನೆ ಓದುವಾಗ ಅವನಿಗೆ ತುಂಬಾ ಹೆದರಿಕೆ ಆಗುತ್ತೆ ಹೋಟೆಲ್ನ ಯಜಮಾನಿಯ ಕೊಲೆ ಹೋಟೆಲಿನ ಯಜಮಾನಿಯ ಆತ್ಮ ಇನ್ನೂ ಇಲ್ಲೇ ಇದೆ ಅಂದ್ರೆ ಮೇಘ ಹೇಳಿದ್ದೆಲ್ಲ ಸತ್ಯ ಇದೆಲ್ಲ ಒಂದು ಆತ್ಮ ಮಾಡ್ತಾ ಇದೆಯಾ ಪ್ರಿಯಾನ ಆತ್ಮನ ಪ್ರಿಯಾ ಹೋಟೆಲ್ನ ಯಜಮಾನಿಯಾಗಿತ್ತು ಅವಳು 1980 ಸತ್ತೋಗಿದ್ಲು ಈಗ ಸಾಗರ್ಗೆ ಎಲ್ಲ ಅರ್ಥ ಆಗುತ್ತೆ